ಫ್ರೆಂಡ್ಸ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಟ್ ಕನ್ನಡ ಚಾನೆಲ್ ಇವತ್ತು ಅಪಾರ್ಟ್ ಫ್ರಮ್ ಬ್ಲಾಗ್ ಒಂದು ಹಾಲ್ ಮಾಡೋಣ ಅಂತ ಹೇಳಿ ಸೊ ಇವಾಗ ಫ್ಲಿಪ್ಕಾರ್ಟ್ ಬಗ್ಗೆ ನಿಮ್ಗೆ ಗೊತ್ತೇ ಇರ್ಬೋದು ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಅಪ್ ಟು ಏಯ್ಟಿ ಪರ್ಸೆಂಟ್ ಫಾರ್ಟಿ ಟು ಏಯ್ಟಿ ಪರ್ಸೆಂಟ್ ಅಲ್ಲಿ ಎಲ್ಲಾ ರೀತಿಯ ವೆಡ್ಡಿಂಗ್ ಕಲೆಕ್ಷನ್ಸ್ ಕೂಡ ಸೇಲಲ್ಲಿ ಇದೆ ಸೊ ನಾನು ಆ ವೆಡ್ಡಿಂಗ್ ಕಲೆಕ್ಷನ್ಸ್ ಅಲ್ಲಿ ಕೆಲವೊಂದಷ್ಟು ಟಾಪ್ಸ್ ಅಥವಾ ಕುರ್ತೀಸ್ನ ಬೈ ಮಾಡಿದ್ದೀನಿ ಸೊ ಅಷ್ಟು ಕುರ್ತೀಸ್ಗಳು ತುಂಬಾ ಚೆನ್ನಾಗಿದೆ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು ಸೊ ನಾನು ಇಷ್ಟೆಲ್ಲ ಕುರ್ತೀಸ್ ಯಾಕೆ ಬೈ ಮಾಡಿದೆ ಅಂದರೆ ಆಫರ್ ಇತ್ತು ರೀ ಅದಕ್ಕೆ ಬೈ ಮಾಡಿದ್ದೀನಿ ಅಷ್ಟೇನೆ ಸೊ ಆಫ್ಕೋರ್ಸ್ ನಾನು ಬ್ಲಾಗ್ ಅಲ್ಲಿ ವೇರ್ ಮಾಡಿದಾಗ ನೀವು ತುಂಬಾ ಜನ ಕೇಳ್ತೀರಾ ಆ ಕುರ್ತಿ ಎಲ್ಲಿ ತಗೊಂಡ್ರಿ ಏನಾಯ್ತ ಅಂತ ಸೊ ಅದಕ್ಕೆ ಇವತ್ತಿನ ವಿಡಿಯೋನಲ್ಲಿ ಹಾಲ್ ಮಾಡೋಣ ಆ ನಂತರ ನಾನು ಅದನ್ನ ಯೂಸ್ ಮಾಡೋಣ ಅಂತ ಈಗ ಆಲ್ರೆಡಿ ಒಂದು ಎರಡು ಯೂಸ್ ಮಾಡಿದ್ದೀನಿ ಬಟ್ ಸ್ಟಿಲ್ ಎಲ್ಲಾನು ಒಟ್ಟಿಗೆ ಬೈ ಅದನ್ನು ವಿಡಿಯೋ ಮಾಡಿ ಶೇರ್ ಮಾಡೋಣ ಅನ್ಸ್ತು ಅದಕ್ಕೆ ಇವತ್ತಿನ ವಿಡಿಯೋನಲ್ಲಿ ಫ್ಲಿಪ್ಕಾರ್ಟ್ ಫ್ಯಾಷನ್ ಹಾಲ್ ನ ಶೇರ್ ಮಾಡ್ತಾ ಇದೀನಿ ಸೊ ಫ್ಲಿಪ್ಕಾರ್ಟ್ ಫ್ಯಾಷನ್ ಎಲ್ರಿಗೂ ಗೊತ್ತೇ ಇದೆ ಸೊ ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಪ್ರತಿ ವಾರ ಅಂದ್ರೆ ಎವ್ರಿ ವೀಕ್ ನಿಮ್ಗೆ ಹೊಸ ಹೊಸ ಫ್ಯಾಷನ್ ಅಪ್ಡೇಟ್ ಆಗ್ತಾ ಇರುತ್ತೆ ಒಂದೇ ತರ ಐಡಿಯಲ್ ಆಗಿರಲ್ಲ ಅಥವಾ ಒಂದೇ ತರ ಇರೋದಿಲ್ಲ ಪ್ರತಿ ವಾರ ಫ್ಯಾಷನ್ ಅಥವಾ ಸ್ಟೈಲ್ಸ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ನಿಮ್ಗೆ ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಏನಾದರೂ ನಾನು ತೋರಿಸುವಂತಹ ಪ್ರಾಡಕ್ಟ್ ಬೈ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ಕಾರ್ ಫ್ಯಾಷನ್ ಅಲ್ಲಿ ವೆರಿ ವೈಡ್ ಕಲೆಕ್ಷನ್ಸ್ ಇದೆ ವಿತ್ ಗ್ರೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ಹಾಗೇನೆ ಇಂಟರ್ನ್ಯಾಷನಲ್ ಜೆನ್ಯೂನ್ ಬ್ರಾಂಡ್ಸ್ ಕೂಡ ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಲೈಕ್ ಪೂಮಾ ಆಗಿರ್ಬೋದು ಅಥವಾ ಅಡಿಡಾಸ್ ಆಗಿರ್ಬೋದು ಲಿವಿಸ್ ಆಗಿರ್ಬೋದು ಈ ತರ ಬೇರೆ ಬೇರೆ ಬ್ರ್ಯಾಂಡ್ಸ್ ಗಳು ನಿಮಗೆ ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಅವೈಲಬಿಲಿಟಿ ಇದೆ ನೀವು ಚೆಕ್ ಮಾಡ್ಬೋದು ಕ್ವಾಲಿಟಿ ಅಶ್ಯೂರ್ಡ್ ಆಗಿರುತ್ತೆ ಫ್ಲಿಪ್ಕಾರ್ಟ್ ಅಶ್ಯೋರ್ಡ್ ಅಂತಾನೆ ಇರುತ್ತೆ ಸೊ ಅದು ಯಾಕೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಅದನ್ನ ಸಿಕ್ಸ್ ಕ್ವಾಲಿಟಿ ಚೆಕ್ಸ್ಗೆ ಅವರು ಕೊಟ್ಟು ಅದರಲ್ಲಿ ಅದು ಅಪ್ರೂವ್ ಆದ್ರೆ ಮಾತ್ರ ಫ್ಲಿಪ್ಕಾರ್ಟ್ ಅಶ್ಯೂರ್ಡ್ ಅನ್ನುವಂಥದ್ದು ಟ್ಯಾಗ್ ನ ಮೆನ್ಶನ್ ಮಾಡ್ತಾರೆ ಸೊ ಫ್ಲಿಪ್ಕಾರ್ಟ್ ಅಶ್ಯೂರ್ಡ್ ಕ್ವಾಲಿಟಿ ಏನಿದೆ ಇದು ಬೆಸ್ಟ್ ಅಂಡ್ ಜೆನ್ಯೂನ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಹಾಗೇನೆ ನೀವು ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಶಾಪಿಂಗ್ ಅದೇ ರೀತಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗಲ್ಲ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಸೊ ನೀವು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ನೀವು ಶಾಪ್ ಮಾಡಬಹುದು ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಹಾಗೆ ನೀವು ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಏನೇ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಬೈ ಮಾಡಿದ ಮೇಲೆ ನಿಮ್ಗೆ ಅನ್ಸುತ್ತೆ ವರ್ತ್ ಫಾರ್ ಮನಿ ವರ್ತ್ ಫಾರ್ ವರ್ತ್ ಕ್ವಾಲಿಟಿ ಫಾರ್ ಮನಿ ಅಂತ ಅನ್ಸುತ್ತೆ ಹತ್ತು ಲಕ್ಷಕ್ಕಿಂತ ಅಧಿಕವಾಗಿ ಸ್ಟೈಲ್ ಗಳು ನಿಮ್ಗೆ ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ನೀವು ಸ್ಟಾರ್ಟಿಂಗ್ ಪ್ರೈಸ್ ಒನ್ ನೈಂಟಿ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಫ್ಲಿಪ್ಕಾರ್ಟ್ ಫ್ಯಾಷನ್ ಅಲ್ಲಿ ಶಾಪ್ ಮಾಡಬಹುದಾಗಿದೆ ನೀವು ಶಾಪ್ ಮಾಡಿರುವಂತಹ ಗೆ ಈಜಿ ರಿಟರ್ನ್ಸ್ ಹಾಗೆ ಈಸಿ ಎಕ್ಸ್ಚೇಂಜ್ ಹಾಗೆ ಈಸಿ ರೀಫಂಡ್ ಕೂಡ ನಿಮಗೆ ಸಿಕ್ತಾ ಇದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ ಈಸಿ ಸ್ಟೆಪ್ಸ್ ಅಲ್ಲಿ ನೀವು ರಿಟರ್ನ್ ರೀಫಂಡ್ ಅಂಡ್ ಎಕ್ಸ್ಚೇಂಜ್ ನ ಮಾಡ್ಕೋಬಹುದು ಫ್ರೆಂಡ್ಸ್ ಎಷ್ಟೆಲ್ಲ ಫೀಚರ್ಸ್ ನ ಫ್ಲಿಪ್ಕಾರ್ಟ್ ಫ್ಯಾಷನ್ ಒಳಗೊಂಡಿದೆ ಅಂತ ದಿಸ್ ಇಸ್ ವೈಟ್ ಎಸ್ಟ್ ಕಾಲ್ಡ್ ಇಂಡಿಯಾ ಕ ಫ್ಯಾಷನ್ ಕ್ಯಾಪಿಟಲ್ ಸೊ ಬನ್ನಿ ಹಾಗೆ ವಿಡಿಯೋನ ಶುರು ಮಾಡೋಣ ಏನಂದ್ರೆ ನಾನು ಶಾಪ್ ಮಾಡಿರುವಂತಹ ಅಷ್ಟು ಪ್ರಾಡಕ್ಟ್ಸ್ ಗಳು ವೆಡ್ಡಿಂಗ್ ಸ್ಟೋರ್ ನಲ್ಲಿ ಶಾಪ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಆಲ್ ಎಲ್ಲಾನು ಕುರ್ತೀಸೇ ಇದೆ ಅದರ್ ದಾನ್ ಕುರ್ತೀಸ್ ಯಾವ್ದೇ ರೀತಿ ಪ್ರಾಡಕ್ಟ್ಸ್ ಇದ್ರಲ್ಲಿ ಇಲ್ಲ ಸೊ ಇದ್ರ ಪ್ರೈಸ್ ಕೂಡ ಮೆನ್ಶನ್ ಮಾಡ್ತೀನಿ ಜೊತೆಗೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಗೆ ನನಗೆ ಸಿಕ್ತು ಅದನ್ನು ಹೇಳ್ತೀನಿ ಇಷ್ಟ ಆದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಬೋದು ಸೊ ಫಸ್ಟ್ ಒಂದು ಬಂದು ಇದು ಪಿಂಕ್ ಕಲರ್ ಕುರ್ತಿ ನಾನು ವೇರ್ ಮಾಡಿರೋದು ಕೂಡ ಪಕ್ಕದಲ್ಲಿ ಬರ್ತಾ ಇರುತ್ತೆ ಚೆಕ್ ಮಾಡಿ ಸೊ ಪಿಂಕ್ ಕಲರ್ ರಯೋನ್ ಮೆಟೀರಿಯಲ್ ಅನ್ಕೋತೀನಿ ಇದು ತುಂಬಾನೇ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಜೊತೆಗೆ ಮೇಲ್ ಭಾಗದಲ್ಲಿ ನಿಮ್ಗೆ ವೈಟ್ ಎಂಬ್ರಾಯ್ಡ್ರಿ ಇದೆ ವಿತ್ ವೈಟ್ ಬಟನ್ಸ್ ನೀವು ಅಬ್ಸರ್ವ್ ಮಾಡಬಹುದು ಸೊ ಕೆಳಗಡೆ ಕೂಡ ಅಷ್ಟೇನೆ ಸ್ವಲ್ಪ ವೈಟ್ ಎಂಬ್ರಾಯ್ಡ್ರಿ ಇದೆ ಆಲ್ ಓವರ್ ದ ಕುರ್ತಿ ಫ್ರಂಟ್ ಸೈಡ್ ಮಾತ್ರ ಬ್ಯಾಕ್ ಸೈಡ್ ಫುಲ್ ಪ್ಲೇನ್ ಇರುತ್ತೆ ಸೊ ವೇರ್ ಮಾಡಿದಾಗ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇದನ್ನ ವೈಟ್ ಲೆಗ್ ಇನ್ ವಿತ್ ವೈಟ್ ದುಪಟಾ ಜೊತೆಗೆ ಪೆರ್ಅಪ್ ಮಾಡಿ ವೇರ್ ಮಾಡ್ಬೋದು ಸೊ ಇದು ಸೂಪರ್ ಸಾಫ್ಟ್ ರಯೋನ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಸೊ ವೇರ್ ಮಾಡಿದಾಗ ತುಂಬಾನೇ ಕಂಫರ್ಟಬಲ್ ಆಗಿ ಫೀಲ್ ಕೊಡುತ್ತೆ ನೀವು ಸಿಂಪಲ್ ಫಂಕ್ಷನ್ಸ್ ಗಳಿಗೆ ಇದನ್ನು ಆರಾಮಾಗಿ ವೇರ್ ಮಾಡಬಹುದು ಇದು ನನಗೆ ಫೋರ್ ನೈಂಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು ಸೊ ಇದ್ರ ಆಕ್ಚುಲ್ ಪ್ರೈಸ್ ಬಂದು ಥೌಸಂಡ್ ಫೈವ್ ನೈಂಟಿ ನೈನ್ ಸೊ ನಾನು ಇದನ್ನ ತಗೊಂಡಾಗ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಆಫ್ ಅಲ್ಲಿ ಈ ಪ್ರಾಡಕ್ಟ್ ಹೇಳ್ಗಿತ್ತು ಸೊ ಅದಕ್ಕೆ ನಾನು ಇದನ್ನ ತಗೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ಸೊ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇದ್ರಲ್ಲಿ ಡಿಫ್ರೆಂಟ್ ಕಲರ್ ಆಪ್ಷನ್ ಕೂಡ ಇದೆ ನೀವು ಚೆಕ್ ಮಾಡ್ಬೋದು ಒಂದು ಯೆಲ್ಲೋ ಒನ್ ಯೆಲ್ಲೋ ವಿತ್ ಮೇಲ್ಗಡೆ ಬಾಟಲ್ ಗ್ರೀನ್ ವಿತ್ ಗೋಲ್ಡ್ ಎಲ್ಲ ತರದ್ದು ಏನಂತಾರೆ ಪ್ರಿಂಟ್ ಇದೆ ಅಂತಾನೆ ಹೇಳ್ಬೋದು ಇದು ಅಷ್ಟೇ ತುಂಬಾನೇ ಲೆಂತಿ ಆಗಿದೆ ಅನಾರ್ಕಲಿ ಟಾಪ್ ಅಂತಾನೆ ಹೇಳ್ಬೋದು ಸೊ ಮೆಟೀರಿಯಲ್ ಕಾಟನ್ ಮೆಟೀರಿಯಲ್ ತುಂಬಾನೇ ಸೂಪರ್ ಸಾಫ್ಟ್ ಆಗಿದೆ ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರುತ್ತೆ ನನಗೆ ಕಂಫರ್ಟಬಲ್ ತುಂಬಾನೇ ಮುಖ್ಯ ಆಗತ್ತೆ ಸೊ ಇದು ನನಗೆ ಸಿಕ್ಕಿದ್ದು ಫೋರ್ ಫಿಫ್ಟಿ ಫೋರ್ ತುಂಬಾ ವರ್ತ್ ತುಂಬಾನೇ ಕಡಿಮೆ ಬೆಲೆಗೆ ಸಿಕ್ಕಿದೆ ನನಗೆ ಸೊ ಮಟೀರಿಯಲ್ ನೋಡಿದ್ರೆ ನಮಗೆ ಡ್ರೆಸ್ ತರಾನೇ ಫೀಲ್ ಆಗುತ್ತೆ ಸೊ ಇಲ್ಲಿ ಮೇಲೆ ಬಟನ್ ಕೊಟ್ಟಿದ್ದಾರೆ ಹಾಗೆ ಮೇಲೆ ಇದು ಸ್ಟಿಚ್ ಕೂಡ ಇದೆ ಕೆಳಗಡೆ ಅನಾರ್ಕಲಿ ತರ ನಿಮಗೆ ಫೀಲ್ ಆಗುತ್ತೆ ಹಾಗೆ ತ್ರೀ ಫೋರ್ ಸ್ಲೀವ್ಸ್ ಇದೆ ಆಲ್ಮೋಸ್ಟ್ ನಾನು ಶಾಪ್ ಮಾಡಿರೋದೆಲ್ಲ ತ್ರೀ ಫೋರ್ ಸ್ಲೀವ್ಸ್ ಅಲ್ಲೇ ಇದೆ ಸೊ ತುಂಬಾ ಕಂಫರ್ಟಬಲ್ ಆಗಿದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸೊ ಇದು ನಾನು ಆಗ್ಲೇ ಹೇಳ್ದಂಗೆ ಫೋರ್ ಫಿಫ್ಟಿ ಫೋರ್ ರುಪೀಸ್ಗೆ ನಿಮಗೆ ಸಿಗುತ್ತೆ ಆಕ್ಚುಯಲ್ ಪ್ರೈಸ್ ಬಂದು ಟೂ ತೌಸಂಡ್ ಒನ್ ನೈಂಟಿ ನೈನ್ ಇದೆ ಅಪ್ ಟು ಸೆವೆಂಟಿ ಏಟ್ ಪರ್ಸೆಂಟ್ ಆಫ್ ಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ನಾನು ವೇರ್ ಮಾಡಿದೀನಿ ನೀವು ಪೂರ್ತಿಯಾಗಿ ನೋಡ್ಬೋದು ಸೊ ನಾನು ಈ ಟಾಪ್ ಇದು ಅಷ್ಟೇ ರೆಯೋನ್ ಮೆಟೀರಿಯಲ್ ಅಲ್ಲಿ ನಿಮ್ಗೆ ಇದು ಇದು ಎಂಬ್ರಾಯ್ಡ್ರಿ ಅಲ್ಲ ಆಕ್ಚುಲಿ ಇದು ಪ್ರಿಂಟ್ ಇದಕ್ಕೆ ವೈಟ್ ಕಲರ್ ಲೆಗಿನ್ ಪ್ಯಾರಪ್ ಮಾಡ್ಕೋಬಹುದು ಬ್ಲ್ಯಾಕ್ ಹಾಕೋಬಹುದು ಹಾಗೇನೆ ಮರವೂನ್ ಹಾಕೋಬಹುದು ಏನಿ ಅಂದ್ರೆ ಇದು ಕೆಳಗಡೆನೇ ತುಂಬಾ ಪ್ಲೇನ್ ಆಗಿದೆ ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದು ಥೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಇದೆ ಸೊ ನನಗೆ ಫೋರ್ ಸೆವೆಂಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ಆಕ್ಚುಲಿ ಇದು ಸಿಕ್ಸ್ಟಿ ಒನ್ ಪರ್ಸೆಂಟ್ ಆಫ್ ಇತ್ತು ಈಗ ಆಲ್ರೆಡಿ ನಾನು ಈ ಟಾಪ್ ನ ವೇರ್ ಮಾಡಿದ್ದೀನಿ ಒಂದು ನ್ಯೂ ಇಯರ್ ಬ್ಯಾಕ್ ಸೈಡ್ ತುಂಬಾನೇ ಪ್ಲೇನ್ ಆಗಿದೆ ಯಾವುದೇ ರೀತಿ ವರ್ಕ್ ಇಲ್ಲ ಇವೆನ್ ಸ್ಲೀವ್ಸ್ ಅಲ್ಲೂ ಅಷ್ಟೇನೆ ಪ್ಲೇನ್ ಆಗಿದೆ ಸಿಂಪಲ್ ಆಗಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಥವಾ ಮನೇಲಿ ಏನಾದ್ರೂ ವೇರ್ ಮಾಡಬೇಕು ಅಂತ ಇದ್ರೆ ಅಥವಾ ಸಿಂಪಲ್ ಔಟಿಂಗ್ ಹೋಗ್ಬೇಕು ಶಾಪಿಂಗ್ ಹೋಗ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇದು ಅಷ್ಟೇ ಸಾಫ್ಟ್ ಆಗಿದೆ ಸ್ಟಿಚ್ ಒಳಗಡೆ ಸ್ಟಿಚ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟಿಫ್ ಆಗಿದೆ ಸ್ಟಿಚಸ್ ಹಾಗೆನೆ ನೋಡ್ಬೋದು ನೀವು ಸೊ ಯಾವ ರೀತಿ ಬಿಚ್ಚೋಗುತ್ತೆ ಅಥವಾ ಬಿಟ್ಟೋಗುತ್ತೆ ಹೋಗುತ್ತೆ ಸ್ಟಿಚ್ ಆ ತರ ಎಲ್ಲ ಏನಿಲ್ಲ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ವೈಟ್ ಕಲರ್ ಜೊತೆಗೆ ನೀವು ಪೇರ್ಅಪ್ ಮಾಡ್ಕೋಬಹುದು ಇದು ಒಂದು ಮರೂನ್ ಕಲರ್ ನೋಡ್ಬೋದು ನೀವು ತುಂಬಾನೇ ಚೆನ್ನಾಗಿದೆ ಬಟ್ಟೆ ಅಂತೂ ಹೆಂಗ್ ಮಾಡಿಸ್ದಂಗಿದೆ ಅಂತಾನೆ ಹೇಳ್ಬೋದು ಹಾಗೆ ಫಿನಿಶಿಂಗ್ ಅಷ್ಟೇ ಇದು ಫುಲ್ ನೆಕ್ ಲೆಂತ್ ಬರುತ್ತೆ ನಿಮ್ಗೆ ಹಾಗೆ ಈ ಸ್ಲೀವ್ಸ್ ಅಲ್ಲಿ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದ್ರಲ್ಲಿ ಮಲ್ಟಿ ಕಲರ್ ಇದೆ ಗೋಲ್ಡ್ ಇದೆ ಲೈಟ್ ಪಿಂಕ್ ಇದೆ ವೈಟ್ ಇದೆ ಹಾಗೆ ಮರೂನ್ ಕಲರ್ ಕೂಡ ಇದೆ ಸೊ ಇದ್ರದ್ದು ಪ್ರೈಸ್ ನನ್ಗೆ ಸಿಕ್ಕಿದ್ದು ಫೋರ್ ನೈನ್ಟೀನ್ ರುಪೀಸ್ ಆಕ್ಚುಯಲ್ ಪ್ರೈಸ್ ಬಂದು ತೌಸಂಡ್ ನೈನ್ ನೈಂಟಿ ನೈನ್ ಇದೆ ಸೊ ನಿಮ್ಗೆ ಅಪ್ ಟು ಸೆವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ಗೆ ನಿಮ್ಗೆ ಸಿಗುತ್ತೆ ಸೊ ಇಲ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಫುಲ್ ಲೆಂತ್ ವರ್ಗೂ ಬಟನ್ಸ್ ಇದೆ ನೀವು ಅಬ್ಸರ್ವ್ ಮಾಡಬಹುದು ಹಾಗೇನೆ ಕಟ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಕಟ್ ಕೊಟ್ಟಿದ್ದಾರೆ ಯೂನೀಕ್ ಲುಕ್ ಕೊಡುತ್ತೆ ವೇರ್ ಮಾಡಿದಾಗ ನನ್ಗಂತೂ ಪರ್ಸ್ನಲಿ ಈ ಕುರ್ತಿ ತುಂಬಾ ಇಷ್ಟ ಆಯ್ತು ಕಾಟನ್ ಮೆಟೀರಿಯಲ್ ಕಾಟನ್ ಮೆಟೀರಿಯಲ್ ಅದು ತುಂಬಾನೇ ಚೆನ್ನಾಗಿರೋ ಕಾಟನ್ ಅಂತಾನೆ ಹೇಳ್ಬೋದು ಲೋಕಲ್ ಕಾಟನ್ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಮಟೀರಿಯಲ್ ವರ್ತ್ ಫಾರ್ ಮನಿ ಫೋರ್ ನೈನ್ಟಿನ್ ರುಪೀಸ್ ಸಮಥಿಂಗ್ ಇದಕ್ಕೆ ಬೆಸ್ಟ್ ಅಂತಾನೆ ಹೇಳ್ಬೋದು ಒಂದು ಸ್ಲಬ್ ಕಾಟನ್ ಇದು ಇದು ಒಂದು ರೀತಿಲಿ ಸಿ ಗ್ರೀನ್ ಜೊತೆಗೆ ಈ ನೆವಿ ಬ್ಲೂ ಮಿಕ್ಸ್ ಜೊತೆಗೆ ನೀವು ಪ್ಯಾರಪ್ ಮಾಡ್ತೀನಿ ಅಂದ್ರೆ ಈ ಕಲರ್ ಕೂಡ ಮಾಡ್ಕೋಬಹುದು ಯೆಲ್ಲೋ ಕಲರ್ ಸೊ ಇದು ಅಷ್ಟೇ ಫುಲ್ ಲೆಂತ್ ವರೆಗೂ ಬಟನ್ಸ್ ಇದೆ ಆಲ್ರೆಡಿ ಸಾರಿ ವೇರ್ ಮಾಡಿದೀನಿ ಅದು ಕೂಡ ಮನೆ ಪೂಜೆ ಇತ್ತು ನೋಡಿ ಅವತ್ತು ಇದು ಅಷ್ಟೇ ಸ್ಲೀವ್ಸ್ ತುಂಬಾ ಚೆನ್ನಾಗಿದೆ ಇದು ಪೇರ್ ಅಪ್ ಮಾಡ್ಕೊಳ್ಳೋದಕ್ಕೆ ಬೆಟರ್ ಆಪ್ಷನ್ ಇದೆ ತ್ರೀ ಕಲರ್ಸ್ ನೀವು ಪೇರ್ಅಪ್ ಮಾಡ್ಕೋಬೋದಿದ್ರು ಜೊತೆಗೆ ಲೈಕ್ ನೆಕ್ ಲೆಂತ್ ಬರುತ್ತೆ ಅಂದ್ರೆ ನೆಕ್ ಫುಲ್ಲು ಬರುತ್ತೆ ನಿಮ್ಗೆ ಇದು ಅಷ್ಟೇ ಅನಾರ್ಕಲಿ ಕುರ್ತಿ ನನಗೆ ಆಲ್ಮೋಸ್ಟ್ ಎಲ್ಲ ಇದೇ ತರ ಇಷ್ಟ ಆಗತ್ತೆ ನನಗೆ ವೇರ್ ಮಾಡೋದಕ್ಕೆ ಸೊ ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ಒಂದು ನನಗೆ ಐನೂರ ಒಂಬತ್ತು ರೂಪಾಯಿಗೆ ಸಿಕ್ಕಿದೆ ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ಥೌಸಂಡ್ ಸಿಕ್ಸ್ ನೈಂಟಿ ನೈನ್ ಇದೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಫ್ ಇತ್ತು ಸೊ ಅದಕ್ಕೆ ನಾನು ಇದನ್ನ ಬೈ ಮಾಡಿದೆ ಚೆನ್ನಾಗಿದೆ ಸ್ಲಪ್ ಕಾಟನ್ ಆಗಿರೋದ್ರಿಂದ ಮಟೀರಿಯಲ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಕೂತ್ಕೊಳ್ಳತ್ತೆ ಹಾಗೆ ಡಿಫ್ರೆಂಟ್ ಆಗಿದೆ ಪ್ರಿಂಟ್ ವೇರ್ ಮಾಡೋದಕ್ಕೆ ತುಂಬಾ ಈಸಿ ಹಾಗೆ ಇಷ್ಟ ಕೂಡ ಆಗುತ್ತೆ ನೆಕ್ಸ್ಟ್ ಬಂದ್ ಮಸ್ಟರ್ಡ್ ಕಲರ್ ಜೊತೆಗೆ ಪಿಂಕ್ ಹಾಗೆ ಬ್ಲೂ ಕಲರ್ ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ ಇದು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇದೆ ನನಗೆ ಎಲ್ಲ ಸೇಮ್ ಸೈಜ್ ಬಟ್ ತುಂಬಾನೇ ಲೂಸ್ ಇದೆ ಚೆನ್ನಾಗಿದೆ ಮಸ್ಟರ್ಡ್ ಕಲರ್ ಹಾಗೇನೆ ಇದು ರೇಯೋನ್ ಫ್ಯಾಬ್ರಿಕ್ ಅಲ್ಲಿ ಇದೆ ಸೂಪರ್ ಸಾಫ್ಟ್ ಆಗಿ ಕೂಲ್ ಆಗಿ ಕೂತ್ಕೊಳ್ಳುತ್ತೆ ಇದ್ರ ಜೊತೆಗೆ ಪಿಂಕ್ ಕಲರ್ ಅಥವಾ ಬ್ಲೂ ಕಲರ್ ನ ಪೇರ್ ಮಾಡ್ಕೋಬಹುದು ಇದು ಜಸ್ಟ್ ಇಲ್ಲಿ ಎಂಬ್ರಾಯ್ಡ್ರಿ ಏನಿದೆ ಅಷ್ಟೇ ಮಾತ್ರ ವರ್ಕ್ ಇರೋದು ಇದೆಲ್ಲ ಫುಲ್ಲು ಏನಂದರೆ ಪ್ಲೇನ್ ಇದೆ ಜೊತೆಗೆ ಫುಲ್ ಲೆಂತ್ವರೆಗೂ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ದುಪ್ಪಟ ಜೊತೆಗೆ ಪ್ಯಾಂಟ್ ಪೆರಪ್ ಮಾಡ್ಕೊಂಡು ವೇರ್ ಮಾಡ್ಕೋಬೋದು ಸೊ ಇದು ನನಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಸಿಕ್ಕಿದೆ ಸೊ ಇದು ಆ್ಯಕ್ಚುಲ್ ಪ್ರೈಸ್ ಬಂದು ಥೌಸಂಡ್ ಏಯ್ಟ್ ನೈಂಟಿ ನೈನ್ ಅಂತೆ ಬಟ್ ಫೋರ್ ಸೆವೆಂಟಿ ನೈನ್ಗೆ ವರ್ಕ್ ಅನಿಸುತ್ತೆ ಅಷ್ಟೊಂದು ಪ್ರೈಸ್ ಇಲ್ಲ ಅಂದರೆ ತೌಸಂಡ್ ಏಯ್ಟ್ ನೈಂಟಿ ನೈನ್ ಕೊಡೋ ಅಷ್ಟೇನಿಲ್ಲ ಫೋರ್ ಸೆವೆಂಟಿ ನೈನ್ಗೆ ಪರವಾಗಿಲ್ಲ ಚೆನ್ನಾಗಿದೆ ಇದು ಸೆವೆಂಟಿ ಟೂ ಪರ್ಸೆಂಟ್ ಆಫ್ ಇತ್ತು ಸೊ ಅದಕ್ಕೆ ನಾನು ಇದನ್ನು ಆರ್ಡರ್ ಮಾಡಿದೆ ಸ್ವಲ್ಪ ಲೂಸ್ ಇದೆ ಫಿಟ್ ಮಾಡಿಸ್ಬೇಕು ಫಿಟ್ ಮಾಡಿಸಿ ಆಮೇಲೆ ವೇರ್ ಮಾಡಿ ಲಾಸ್ಟ್ ನಾಟ್ ದ ಲೀಸ್ ಬಂದು ಈ ಗ್ರೀನ್ ಕಲರ್ ಪ್ಯಾರೋಟ್ ಗ್ರೀನ್ ಕಲರ್ ಅದ್ರ ಮೇಲೆ ಪಿಂಕ್ ಕಲರ್ ರೋಸ್ ಇದೆ ನೀವು ಅಬ್ಸರ್ವ್ ಮಾಡಬಹುದು ಇದು ಅಷ್ಟೇ ಕೈಂಡ್ ಆಫ್ ಅನಾರ್ಕಲಿ ಅಂತಾನೆ ಹೇಳ್ಬೋದು ಸೊ ಇದಂತೂ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು ನನಗೆ ತ್ರೀ ಏಯ್ಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ಸುಮ್ ತುಂಬಾನೇ ಸಾಫ್ಟ್ ಆಗಿರತ್ತೆ ಒಂಥರ ಅಫಿಷಿಯಲ್ ವೇರ್ ಅಂತಾನೆ ಹೇಳ್ಬೋದು ನಾನು ಆಗಲೇ ಹೇಳಿದಂಗೆ ಎಲ್ಲಾ ತ್ರೀ ಫೋರ್ ಸ್ಲೀವ್ಸ್ ಇದೆ ಅನಾರ್ಕಲಿನೇ ಇದೆ ಸೊ ನಂಗೆ ಅನಾರ್ಕಲಿ ಕಲೆಕ್ಷನ್ ಬೇಕು ಅಂತಾನೆ ಬೈ ಮಾಡಿದೆ ಸೊ ಇದು ಪಿಂಕ್ ಕಲರ್ ನಾವು ಲೆಗ್ ಜೊತೆಗೆ ಪೇರ್ ಅಫ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಈಗ ಆಲ್ರೆಡಿ ಒಂದು ಎರಡು ವಿಡಿಯೋ ಇದನ್ನು ಇದನ್ನ ವೇರ್ ಮಾಡಿದೀನಿ ಕೂಡ ವಿಡಿಯೋ ಇನ್ನೂ ಬಂದಿಲ್ಲ ಅನ್ಕೋತೀನಿ ಬಟ್ ಸ್ಟಿಲ್ ಹಾಕ್ತಾಗ ನೀವು ನೋಡ್ತೀನಿ ಸೊ ಇದು ಅಷ್ಟೇ ಮೇಲೆವರೆಗೂ ಬರುತ್ತೆ ಹಾಗೆ ಬಟನ್ಸ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ವೇರ್ ಮಾಡೋದಕ್ಕೆ ಮನೆಯಲ್ಲಿ ಡೈಲಿ ವೇರ್ಗೆ ಅಥವಾ ಆಫೀಸ್ ವೇರ್ಗೆ ಕಾಲೇಜ್ ವೇರ್ಗೆ ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದು ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಬಟ್ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಇತ್ತು ತ್ರೀ ಸೆವೆಂಟಿ ನೈನ್ ಸಮಿಂಗ್ ಗೆ ನಾನು ಕುರ್ತಿನ ಬೈ ಮಾಡಿದೆ ಆಲ್ ಓವರ್ ದ ಕುರ್ತಿ ಇದೇ ತರ ರೋಸ್ ಪ್ರಿಂಟ್ ನಿಮಗೆ ಸಿಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಷ್ಟು ನಾನು ಫ್ಲಿಪ್ಕಾರ್ಟ್ ಫ್ಯಾಷನ್ ನಲ್ಲಿ ಅದರಲ್ಲೂ ಸ್ಪೆಷಲಿ ವೆಡ್ಡಿಂಗ್ ಸ್ಟೋರ್ ನಲ್ಲಿ ತಗೊಂಡಿರುವಂತಹ ಕುರ್ತಿಗಳು ಆಲ್ಮೋಸ್ಟ್ ಸೆವೆನ್ ಕುರ್ತೀಸ್ ಇತ್ತು ಅಂತ ಅನ್ಕೋತೀನಿ ಎಲ್ಲಾನು ಸೂಪರ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸ್ ಅಂತಾನೆ ಹೇಳ್ಬೋದು ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಇದೆ ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸೊ ನಾನು ಬೈ ದುಡ್ಡು ಕೊಟ್ಟೇನೆ ಬೈ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಇದಷ್ಟು ಇವತ್ತಿನ ವಿಡಿಯೋ ಇದ್ರೆ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಇಷ್ಟ ಆದರೂ ಯಾವುದೇ ಕುರ್ತಿ ಇಷ್ಟ ಆದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ವಿಸಿಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಇದಷ್ಟು ಇವತ್ತಿನ ಫ್ಲಿಪ್ಕಾರ್ಟ್ ಫ್ಯಾಷನ್ ಹಾಲ್ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದೆ ಆಸ್ ಯೂಶಲ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಿ ತಿಳಿಸಬಹುದು And thanks for watching Namaskara.